ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡೈಲಿ ವ್ಲಾಗ್ ಅನ್ನ ಮಾಡ್ತಾ ಇದ್ದೀವಿ. ವಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ದೀಪ್ತಿ ಇವತ್ತು ಮೇಕಪ್ ಇತ್ತು, ಮೇಕಪ್ಗೆ ಹೊರಡ್ತಾ ಇದ್ದೀವಿ. ಇವಾಗ 7:00, ನಾವು 6:00 ಎದ್ವಿ, ಎಲ್ಲ ರೆಡಿ ಆಗ್ಬಿಟ್ಟು ಹೊರಡ್ತಾ ಇದ್ದೀವಿ. ನೋಡಿದ್ರಲ್ಲ, ನಾವು ಲೊಕೇಶನ್ ರೀಚ್ ಆದ್ವಿ. ತುಂಬಾನೇ ಕಷ್ಟ ಇದೆ ಮೇಕಪ್ ಆರ್ಟಿಸ್ಟ್ ಲೈಫ್ ಅಂತಂದ್ಮೇಲೆ. ಅಷ್ಟು ಈಸಿಯಾಗಿ, ಎಷ್ಟು ಸಿಂಪಲ್ ಆಗಿ ಆಗುವಂತ ವಿಷಯ ಅಂತೂ ಅಲ್ಲ ಇದು. ಹಂಗಂತ ಭಯಪಡೋ ಅವಶ್ಯಕತೆ ಇಲ್ಲ. ಇದರಲ್ಲಿ ಸಂಪಾದನೆ ಇದೆಯಾ ಅಂತ ನೀವು ಕೇಳಿದ್ರೆ, ಎಸ್, ಡೆಫಿನೆಟ್ಲಿ 100% ನಾನು ಎಲ್ಲರಿಗೂ ಸಜೆಸ್ಟ್ ಮಾಡ್ತೀನಿ. ಇಂಟ್ರೆಸ್ಟ್ ಇದ್ರೆ ನೀವು ಈ ಫೀಲ್ಡ್ಗೆ ಬರ್ಬೋದು. ತುಂಬಾನೇ ಲಾಭ ಇದೆ, ತುಂಬಾನೇ ಲಾಭ ಇದೆ. ಬಟ್ ಆದ್ರೆ ನಾವು ಅಷ್ಟು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ, ತುಂಬಾನೇ ಪ್ರೈಸ್ ಇರುತ್ತೆ. ಎಲ್ಲಾ ಪ್ರಾಡಕ್ಟ್ಸ್ ತಗೋಬೇಕಂತಂದ್ರೆ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಒಂದು ಒಂದು 1 ಇಯರ್ ತನಕನು ಸ್ವಲ್ಪ ಕಷ್ಟ ಪಡ್ಬೇಕಾಗುತ್ತೆ ಎಲ್ಲಾ ಪ್ರಾಡಕ್ಟ್ಸ್ನು ಸೇರಿಸಿ ಕೂಡಿಸಿ ಇಡಕ್ಕೆ. ಬಟ್ ಆದ್ರೆ ಲೈಫ್ ಬರುತ್ತೆ. ಪ್ರಾಡಕ್ಟ್ಸು ಅಷ್ಟೇ, ಒಂದು ಟೂ ಇಯರ್ಸ್ ಆದ್ರೂ ಮ್ಯಾಕ್ಸಿಮಮ್ ನೀವು ಹೆಂಗೆ ಯೂಸ್ ಮಾಡ್ತಿರೋ ಅಷ್ಟು ಲೈಫ್ ಬರುತ್ತೆ. ನೀವು ಅಷ್ಟು ಇನ್ವೆಸ್ಟ್ ಮಾಡಿರೋದು ಡಬಲ್ ನೀವು ತೆಗಿಬಹುದು, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆದ್ರೆ ಅಷ್ಟು ಇನ್ವೆಸ್ಟ್ ಮಾಡ್ಬೇಕಲ್ಲ, ಬಿಗಿನರ್ ಹತ್ರ ಅಷ್ಟೊಂದು ಬಡ್ಜೆಟ್ ಇರಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಬಿಟ್ರೆ ಇದನ್ನ ನಾವು ಡೀಪ್ ಆಗಿ ನಮ್ಮ ಹಾರ್ಟ್ ಇಂದ ಇಷ್ಟಪಟ್ಟರೆ ತುಂಬಾ ಒಳ್ಳೆ ಕೆಲಸ, ತುಂಬಾ ಚೆನ್ನಾಗಿ ಮಾಡ್ಬೋದು. ಮನೆ ಮಠ ಅನ್ನೋದೆಲ್ಲ ಬಿಟ್ಟು ನೀವೇನಾದ್ರೂ ಕೆಲಸದಲ್ಲೇ ಮುಳುಗಿದ್ರೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ. ನನ್ಗೆ ಸ್ವಲ್ಪ ರಿಸ್ಕಿ, ನಾನೇನು ರಿಕ್ವೆಸ್ಟೆಡ್ ಒನ್ ತುಂಬಾನೇ ಹತ್ತಿರದಿಂದ ಬಂದು ಕೇಳಿದ್ರೆ ಮಾತ್ರ ನಾನು ಹೋಗ್ತಾ ಇದ್ದೀನಿ. ಪರ್ಸ್ನಲ್ ಆಗಿ ನಾ ಬಂದು ಡಿಸ್ಕಸ್ ಮಾಡಿದಾಗ ಮಾತ್ರ ಹೋಗ್ತಾ ಇದ್ದೀನಿ. ನಾನೇನು ಪಬ್ಲಿಷ್ ಮಾಡಿಕೊಂಡು ಇನ್ನೂ ಹೋಗಕ್ಕೆ ನನಗೆ ಆಗ್ತಾ ಇಲ್ಲ, ಟೈಮ್ ಆಗ್ತಾ ಇಲ್ಲ. ಆ್ಯಂಡ್ ಫೈನಲ್ ಔಟ್ಪುಟ್ ಬಂದು ಹಿಂಗಿತ್ತು, ನೀವು ನೋಡ್ಬೋದು. ಇದು ಅವ್ರ ಸಿಸ್ಟರ್ ಮೆಸ್ಸಿ ಬ್ರೇಡ್ ಹಾಕಿದ್ವಿ, ತುಂಬ ಚೆನ್ನಾಗಿ ಬಂದಿತ್ತು. ಬನ್ನು, ಪ್ಯಾಕಿಂಗ್ ಮುಗೀತು, ಇವಾಗ ಏನಿದ್ರು ಮನೆಗೆ ಹೊರಡಬೇಕು. ದೀಪ್ತಿನೂ ರೆಡಿ ಆಗಿದ್ದಾಳೆ ಬಿಡಕ್ಕೆ. ಚೆನ್ನಾಗಿ ಕಾಣಿಸ್ತಿದೆ ಬ್ಲ್ಯಾಕ್ ಡ್ರೆಸ್, ನನಗೆ ಬ್ರೈಟಾಗಿ ಕಾಣಿಸ್ತಾ ಇದ್ದೀನಿ ನಾನು ಇವತ್ತು. ತಿಂದಿದ್ದು ಹಾಯ್ ಹಿಡ್ಕೊಳ್ಳಿದ್ರು ಫೋನ್ ಹಿಡ್ಕೊ. ಮತ್ತು ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ. ಅದರಲ್ಲಿ ನಮ್ಮ ಸುಖಿ ನೋಡಿ ಏನು ಕೆಲಸ ಕೊಡ್ತಾ ಇದ್ದಾಳೆ ಅಂತ. ಅಯ್ಯೋ, ಯಾಕೆ ಹೇಳ್ತೀರಾ, ಅಲ್ಲತ್ತಿ ಇಲ್ಲತ್ತಿ ರೂಮ್ನೆಲ್ಲ ಚಿತ್ರಾನ ಮಾಡಿಟ್ಟಿದ್ದಾಳೆ, ಮತ್ತೆ ರೂಮ್ ಕ್ಲೀನ್ ಮಾಡ್ಬೇಕು. ನಂಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದೆ, ಮಲ್ಕೊಂಡ್ರೆ ಸಾಕು ಅನ್ನಿಸ್ತಿದೆ. ಆದರೆ ನಮ್ಮಕ್ಕ ಬಿಡದೇ ಇಲ್ಲ ನೋಡಿ, ಚಡ್ಡಿ. ನಂಗೆ ಇವಾಗ ಅಷ್ಟು ಪೇಷನ್ಸ್ ಇಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀನಿ, ಮಲ್ಕೊಂಡಿದ್ದೆ. ಮತ್ತು ನೋಡಿದ್ರೆ ಅಲ್ಲಿ ಹೋಗಿ ಕೂತಿದ್ದಾಳೆ, ಅವಳಿಗೆ ಅಂಬ 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 ನೋಡೋದೇ ಸರಿ ಹೋಗುತ್ತೆ. ಅಲ್ಲಿ ಕೆಳಗಡೆ ಹಸುಗಳು ಕಾಣುತ್ತೆ ನಮ್ಮದು, ಅದನ್ನ ನೋಡಿಕೊಂಡು ವ್ಯೂ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು. ಏನು ನೋಡ್ತಾ ಇದೆಯಾ ಚಿನ್ನೋ? ತಾತ ಓನೇ ನೋಡ್ತಾ ಇದೆಯಾ? ಹಾಯ್ ಟೆಡ್ಡಿ, ಯಾರು ತಂದುಕೊಟ್ಟಿದ್ದು? ಟೆಡ್ಡಿ ಯಾರು ತಂದುಕೊಟ್ಟಿದ್ದು? ಹಾಂ, ನಮ್ಮ ಶುಕ್ಕಿಗಂತೂ ಇಂತೂ ಮೇಲ್ಗಡೆನೂ ಅಲ್ಲಿ ಬಂದಿದೆ ಇವಾಗ. ಇವಾಗ ಬರ್ತಾ ಇದ್ದಾವೆ ನನ್ನ ಮಗಳಿಗಲ್ಲೂ. ಅಯ್ಯೋ, ಹಾ
ಸ್ವಲ್ಪ ಜಾಸ್ತಿ ಆಗುತ್ತೆ. ಒಂದು ಮೇಕಪ್ ಇತ್ತು, ಹಂಗಾಗಿ ಹೊರಟ್ವಿ. ಎಲ್ಲಿರೋದದು? ಚಾಮನಕೋಟೆ. ಅಲ್ಲಿ ಹೋಗ್ತಾ ಇದೀವಿ. ಇಲ್ಲಿ ದೀಪ್ತಿ ರೆಡಿ ಆಗಿದ್ದಾಳೆ. ಹೊರಟ್ವಿ, ಏನಾದರೂ ಊಟ ಮಾಡಿಕೊಂಡು ಹೊರಡಬೇಕು. ಇವಾಗ 2:15 ಆಗಿದೆ ಟೈಮ್ ಸದ್ಯಕ್ಕೆ. ಹೋಗೋಣ, ನೋಡೋಣ ಹೇಗೆ ಬರುತ್ತೆ ಏನು ಕತೆ ಎಲ್ಲಾನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಶುಕ್ಕೆಯಲ್ಲಿ ಅಂತಂದರೆ ನಮ್ಮ ಮಮ್ಮಿ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಇದು ಏನಪ್ಪ ಅಂತಂದರೆ, ಈ ಮೇಕಪ್ ಆರ್ಟಿಸ್ಟ್ ಆಗಿ ನಾವು ಮಗು ಇದ್ದು ಕೆಲಸ ಮಾಡ್ತೀವಿ ಅಂದರೆ ಸ್ವಲ್ಪ ಕಷ್ಟನೇ. ಯಾಕಂತಂದರೆ ಮಗುನ ಬಿಟ್ಟು ಹೋಗ್ಬೇಕಾಗುತ್ತೆ. ಸ್ವಲ್ಪ ಒಂದು ಏಜ್ ಮಕ್ಕಳಂತಂದರೆ ಅದೊಂಥರ, ಬಟ್ ಆದರೆ ಇವಾಗ ಚಿಕ್ಕ ಮಗು ಅಲ್ವಾ, ಸ್ವಲ್ಪ ಕಷ್ಟನೇ. ಈ ಎಳೆ ಮಗು ಇದ್ದಾಗಲೂ ಈಸಿ, ಯಾಕಂದರೆ ಅವ್ರಿಗೇನು ಗೊತ್ತಾಗಲ್ಲ, ಸೊ ದಟ್ ಅವ್ರು ಸೈಲೆಂಟ್ ಆಗಿರ್ತಾರೆ. ಇವಾಗ ಸ್ವಲ್ಪ ಕಷ್ಟ, ಡಿಸ್ಟರ್ಬೆನ್ಸ್. ಚೆನ್ನಾಗಿದೆ ಅಲ್ಲ ಲಿಪ್ಸ್ಟಿಕ್ಕು. ಇವತ್ತೇ ಫಸ್ಟ್ ಟ್ರೈ ಮಾಡಿದ್ದು. ದೀಪ್ತಿ ಒಂದಷ್ಟು ಶೇಡ್ಸ್ ತಗೊಂಡಿದ್ಲು, ಅದನ್ನ ನಾನು ಟ್ರೈ ಮಾಡಿದೆ. ನಂಗೆ ಇಷ್ಟ ಆಯ್ತು. ಅವಳು ಹಾಕೊಂಡಿರೋದು ಏನು ಕಾಣಿಸ್ತಾ ಇಲ್ಲ. ಹಾ, ಹೆಂಗೈತೆ?
ಇದು ನನ್ನ ಸೆಕೆಂಡ್ ಲೊಕೇಶನ್. ಅವತ್ತಿನ ದಿವಸ ಅಲ್ಲ, ಎರಡ್ ದಿವಸ ಆದ್ಮೇಲೆ ನೆಕ್ಸ್ಟ್ ಬ್ರೈಡ್ ಇದು. ಮೇಕಪ್ ಹೋಗಿದ್ದಾಗ ಶುಕಿನ ನನ್ನ ಮಮ್ಮಿ ಮನೇಲೇನೆ ಬಿಟ್ಬಿಟ್ಟು ಹೋಗೋದು. ಇಲ್ಲೂ ಬಿಡ್ಬೋದು, ಬಟ್ ಆದ್ರೆ ಅವಳು ಇಲ್ಲಿ ಇರಲ್ಲ, ಯಾರು ಮಕ್ಕಳೆಲ್ಲ ಆಟ ಆಡಕ್ ಇರಲ್ವಲ್ಲ, ಹಂಗಾಗಿ ಇರಲ್ಲ. ಸ್ವಲ್ಪ ಹಿಂದೆ ಮುಂದೆ ನೋಡ್ತಾಳೆ. ಅವಳೊಂದು 5-10 minutes ಇದ್ರೆ ಅವ್ರ ಹತ್ರ ನಮ್ಮ ಅತ್ತೆ ಹತ್ರ ಇರ್ತಾಳೆ. ಬಟ್ ಆದ್ರೆ ಆಮೇಲೆ ಒಂದು 10-15 ನಿಮಿಷ ಆದ್ಮೇಲೆ ಬಾಗ್ಲ ಹತ್ರ ಹೋಗ್ಬಿಟ್ಟು ಮೀಂಡೋರ್ ಹತ್ರ ಹೋಗ್ಬಿಟ್ಟು ತಟ್ತಾ ಇರ್ತಾಳಂತೆ, ಹೋಗ್ಬೇಕು 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 ಅಂತ ಹೇಳ್ತಾ ಇರ್ತಾಳಂತೆ. ಹಂಗೆ ಹೇಳ್ತಾ ಇದ್ರು. ಅದ್ ನಿಜಾನೇನೆ, ಎಲ್ಲರ ಹತ್ರನು ಇರ್ತಾಳೆ, ಬಟ್ ಆದ್ರೆ ಫೈನಲಿ ನನ್ನ ಹತ್ರ ಬರ್ಲೇಬೇಕು. ಅದು ಅವಳು ಚಿಕ್ಕವಳಿಂದನು ಅಭ್ಯಾಸ ಆಗಿರುವಂತದ್ದು. ಅಂಡ್ ಇಲ್ಲಿ ಬಂದು ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಒಂದೇ ಒಂದು ಬಲ್ಪ್ ಇತ್ತು. ನಮ್ ರಿಂಗ್ ಲೈಟ್ ಇದ್ದಿದ್ದಕ್ಕೆ ತುಂಬಾನೇ ಹೆಲ್ಪ್ ಆಯ್ತು. ಹೆಂಗೋ ಮೇಕಪ್ ನ ತುಂಬಾ ಚೆನ್ನಾಗಿ ಬಂತು, ಮುಗಿಸ್ಕೊಂಡು ಬಂದ್ವಿ. ಬಟ್ ರಿಸೆಪ್ಷನ್ ಮೇಕಪ್ ಮಾತ್ರ ಇದ್ದಿದ್ದಿತ್ತು. ಆ್ಯಂಡ್ ನೀವು ನೋಡಿ ಔಟ್ಕಮ್ ಹೇಗೆ ಬಂದಿತ್ತು ಅಂತ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆನಾ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಟೇಕ್ ಕೇರ್.